ನಿಮಗೆ ಹೇರ್ ಲಾಸ್ ಆಗಿ ಆಗಿ ಅಂದರೆ ಕೂದಲು ಉದುರಿ ಉದುರಿ ನಿಮಗೆ ಅಲೋಪೇಷಿಯಾ ಥರ ಬಂದಿದ್ರೆ, ಅಲೋಪೇಷಿಯಾ ಇದ್ದರೆ ನಿಮ್ಮ ಕೂದಲೆಲ್ಲ ನೆತ್ತಿ ಕಾಣಿಸ್ತಾ ಇದೆ, ಕೂದಲು ತೆಳುವಾಗಿದೆ, ನೀವು ಎಣ್ಣೆ ಹಚ್ಚಿದ್ರು ಕೂಡ ನಿಮಗಾಗಲೇ ಬುರುಡೆ ಕಾಣಿಸ್ತಾ ಇದೆ, ನಿಮ್ಮ ಸ್ಕ್ಯಾಲ್ಪ್ ಕಾಣಿಸ್ತಾ ಇದೆ ಅಂತ ಅಂದರೆ, ಅದು ಎಲ್ಲವೂ ಕೂಡ ಈ ರೆಮಿಡಿ ರಾಮಬಾಣ ಥರ ಕೆಲಸ ಮಾಡುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಜಸ್ಟ್ 1 ಮಂತ್ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ಆಮೇಲೆ ನೋಡಿ ರಿಸಲ್ಟ್ ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೇರ್ ಲಾಸ್ ಆಗ್ತಿದ್ರೆ, ಸ್ಪ್ಲಿಟೆಂಡ್ಸ್ ಇದ್ರೆ, ಸ್ಪ್ಲಿಟೆಂಡ್ಸ್ ಅಂದರೆ ಕೆಳಗಡೆ ಕೂದಲು ಕವಲ್ ಹೊಡೆದಿರುತ್ತಲ್ಲ ಆ ಥರ ಇದ್ರೆ, ಆಮೇಲೆ ನಿಮ್ಮ ಹೇರ್ ಬ್ರೇಕೇಜ್, ಹೇರ್ ಬ್ರೇಕೇಜ್ ಅಂದರೆ ರೂಟಿಂದ ನಿಮಗೆ ಕೂದಲು ಉದುರ್ತಾ ಇರೋದಿಲ್ಲ, ಕೂದಲು ಲೆಂತ್ ಅರ್ಧದಿಂದ ನಿಮಗೆ ಕೂದಲು ಕಟ್ ಆಗ್ತಿರುತ್ತೆ, ಸೊ ಅದಕ್ಕೆ ನಾವು ಹೇರ್ ಬ್ರೇಕೇಜ್ ಅಂತ ಹೇಳ್ತೀವಿ. ಸೊ ಆ ಪ್ರಾಬ್ಲಮ್ ಇದ್ರೂ ಕೂಡ, ಆಮೇಲೆ ನಿಮಗೆ ಹೇರ್ ಲಾಸ್ ಆಗಿ ಆಗಿ ನಿಮಗೆ ಅಕಸ್ಮಾತ್ ಅಲೋಪೇಷಿಯಾ ಬಂದಿದ್ರೆ, ಅಲ್ಲಲ್ಲಲ್ಲಿ ಬಾಲ್ಡ್ನೆಸ್ ಇದ್ರೆ, ಆ್ಯಂಡ್ ನಿಮ್ಗೆ ಕಂಪ್ಲೀಟ್ಲಿ ಕೂದಲು ಉದುರೋಗಿ ನಿಮಗೆ ಬಾಂಡ್ಲಿ ತಲೆ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಬಾಂಡ್ಲೆಸ್ ಇದ್ರೂ ಕೂಡ ಈ ರೆಮಿಡಿ ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ಜಸ್ಟ್ 1 ಮಂತ್ನಲ್ಲಿ ನೀವು ನಿಮ್ಮ ಕೂದಲು ಹೇರ್ ಫಾಲಿಕಲ್ಸಿಂದ ಕೂದಲು ಬೆಳೆಯೋದನ್ನು ನೋಟಿಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಕೂದಲನ್ನ ಬೆಳೆಯೋದ್ರ ಜೊತೆಗೆ ನಿಮಗೆ ಡ್ಯಾಂಡ್ರಫ್ ಇದ್ರೆ, ಆಮೇಲೆ ಇಚ್ಚಿ ಸ್ಕ್ಯಾಲ್ಪ್ ಇರುತ್ತಲ್ಲ, ಕೆತ್ತ ಆಗ್ತಿರುತ್ತಲ್ಲ, ಅದು ಹೋಗ್ಲಾಡ್ಸುತ್ತೆ. ನಿಮ್ಮ ಕೂದಲು ತುಂಬ ರಫ್ ಇದೆ, ಡ್ರೈ ಇದೆ, ಎಷ್ಟು ಬಾಚಿದ್ರು ತುಂಬ ಸಿಕ್ ಆಗ್ತಾ ಇರುತ್ತೆ ಅಂತ ಇರುತ್ತಲ್ಲ, ಸೊ ಅಂಥವ್ರಿಗೂ ಕೂಡ ಇದರ ರೂಟಿಂದ ನಿಮ್ಮ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಡ್ರೈ ಅಂತ ಅನಿಸೋದಿಲ್ಲ, ಆ್ಯಂಡ್ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಮ್ಯಾನೇಜಬಲ್ ಕೂಡ ಆಗುತ್ತೆ. ಸೊ ಯಾವುದಪ್ಪ ಆ ರೆಮಿಡಿ, ಆ ರೆಮಿಡೀಸ್ ಅಂತ ಹೇಳ್ತೀನಿ, ಯಾಕಂದ್ರೆ ಇವತ್ತು ನಾನು 2 ರೆಮಿಡಿ ತೋರಿಸ್ತಾ ಇದ್ದೀನಿ. ಆ 2 ರೆಮಿಡೀಸ್ ಅಲ್ಲೂ ನಾನು ಹೇರ್ ಸೀರಮ್ ಕೂಡ ಮಾಡ್ಕೋಬಹುದು, ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಆಕ್ಚುಲಿ 4, ಒಂದು ಬಾಣ 2 ಹಕ್ಕಿ ಅಂತ ಹೇಳ್ತಾರಲ್ಲ, ಸೊ ಆ ತರ ಇದು 2 ರೆಮಿಡಿ ತೋರಿಸ್ತೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು, ಇದು ಅಥವಾ ಅದು ಅಂತ. ಆ್ಯಂಡ್ ಅದ್ರ ಜೊತೆಯಲ್ಲಿ ನಾನು ಸೀರಮ್ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ. ತುಂಬಾ ಸಖತ್ತಾಗಿ ವರ್ಕ್ ಮಾಡುತ್ತೆ, ನಿಮ್ಮ ಕೂದಲು ಯಾವ ರೀತಿ ಬೆಳೆತಿರುತ್ತೆ ಆ ರೀತಿ ಬೆಳೆಯುತ್ತೆ, ಸೊ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ನಿಮ್ಮ ಸ್ಪ್ಲಿಟೆಂಟ್ಸ್ನ ಕಡಿಮೆ ಮಾಡುತ್ತೆ, ಹೇರ್ ಫಾಲಿಕಲ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ, ಕೂದಲು ತುಂಬ ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ, ಹೇರ್ ಲಾಸ್ ಇಮಿಡಿಯೇಟ್ಲಿ ಫಸ್ಟ್ ಯೂಸ್ನಲ್ಲಿ ನಿಮ್ಮ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಆ್ಯಂಡ್ ನಿಮ್ಮ ಬಾಂಡ್ಲಿ ತಲೆ ಇದ್ರೆ, ಎಲ್ರಿಗೂ ಬಾಂಡ್ಲಿ ಬಾಂಡ್ಲಿ ಅಂತ ಹೇಳ್ತೀವಲ್ಲ, ಸೊ ಬಾಲ್ಡ್ ತಲೆ ಇದ್ರೆ, ನಿಮ್ಮ ನೆತ್ತಿ ಕಾಣಿಸ್ತಾ ಇದ್ರೆ, ಕೂದಲೆಲ್ಲ ಉದುರೋಗಿ ಆ ಜಾಗದಿಂದ ಕೂಡ ನೀವು ಹೇರ್ ಗ್ರೋತ್ ಆಗೋದನ್ನು ನೋಟಿಸ್ ಮಾಡ್ತೀರಾ. ಆ್ಯಂಡ್ ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ, ಜಸ್ಟ್ 1 ಯೂಸ್ನಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಮಂತ್ ಇದನ್ನು ಕನ್ಸಿಸ್ಟೆನ್ಸ್ಲಿ ಅಂದರೆ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ಲಿ ಇದನ್ನು ಯೂಸ್ ಮಾಡ್ತಾ ಬಂದರೆ ತುಂಬ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಯಾವ್ಯಾವ ರೆಮಿಡಿ ಹೇಳ್ತೀನಿ ಬನ್ನಿ. ಫಸ್ಟ್, ಇದಕ್ಕೆ ನಿಮಗೆ ಗ್ರೀನ್ ಟೀ ಬೇಕಾಗುತ್ತೆ. ಎಸ್, ಗ್ರೀನ್ ಟೀ ತುಂಬ ಸಿಂಪಲ್ ಆಗಿರುವಂಥದ್ದು. ಗ್ರೀನ್ ಟೀ ನೀವು ಪುಡಿ ಸಿಗುತ್ತಲ್ಲ, ಗ್ರೀನ್ ಟೀ ಪೌಡರ್ ಅದಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಗ್ರೀನ್ ಟೀ ಬ್ಯಾಗ್ ಸಿಗುತ್ತೆ ಅದಾದರೂ ಯೂಸ್ ಮಾಡ್ಬೋದು. ಯಾವ ಬ್ರ್ಯಾಂಡ್ ಅಂತ ನೀವು ನನಗೆ ಕೇಳ್ಬೋದು, ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಳಿ. ಆದರೆ ಈಗ ತುಳಸಿ ಗ್ರೀನ್ ಟೀ, ಹೈಬಿಸ್ಕಸ್ ಗ್ರೀನ್ ಟೀ ಈ ಥರ ಸಿಗ್ತಾ ಇದೆ, ಅದು ಯಾವುದನ್ನು ತೊಗೋಬೇಡಿ, ಜಸ್ಟ್ ಪ್ಲೇನ್ ಗ್ರೀನ್ ಟೀ ಸಿಗುತ್ತೆ, ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಗ್ರೀನ್ ಟೀ, ಬಿಗ್ಗೆಸ್ಟ್ ಬೆನಿಫಿಟ್ ಆಫ್ ಗ್ರೀನ್ ಟೀ ಏನಪ್ಪ ಅಂದರೆ, ಇದು ನಮ್ಮ ಕವಲ್ ಹೊಡೆದಿರುತ್ತಲ್ಲ ಸ್ಪ್ಲಿಟ್ ಎಂಡ್ಸ್, ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಡ್ಯಾಂಡ್ರಫ್ನ ಹೋಗ್ಲಾಡ್ಸುತ್ತೆ, ಇಚ್ಚಿ ಸ್ಕ್ಯಾಲ್ಪ್ ಅಂದರೆ ಕೆತ್ತ ಆಗ್ತಿರುತ್ತಲ್ಲ, ಸೊ ಅದನ್ನು ಹೋಗ್ಲಾಡ್ಸುತ್ತೆ. ನಿಮ್ಮ ರೂಟ್ ಫಾಲಿಕಲ್ಸ್ ಒಳಗೆ ಅದು ಹೋಗಿ ನಿಮಗೆ ನರಿಷ್ಮೆಂಟ್ ಕೊಟ್ಟು ಕೂದಲು ಉದುರೋದನ್ನು ಸ್ಟಾಪ್ ಮಾಡಿ ಕೂದಲು ಬೆಳೆಯೋದಕ್ಕೆ ಇದು ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಗ್ರೀನ್ ಟೀ ನಿಮ್ಮ ಹೇರ್ ಕ್ಯೂಟಿಕಲ್ನ ರಿಪೇರ್ ಮಾಡುತ್ತೆ, ನಿಮ್ಮ ರೂಟಿಂದ ಹೇರ್ ಸ್ಮೂತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ವಿಟಮಿನ್ ಬಿ ಕಂಟೆಂಟ್ ಇದೆ, ಇದು ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇರ್ ಬ್ರೇಕೇಜ್ನು ಕಡಿಮೆ ಮಾಡುತ್ತೆ, ಕೂದಲಿಗೆ ಮಾಯ್ಚರ್ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಕೂದಲಲ್ಲಿ ಮಾಯ್ಚರ್ ಇಲ್ಲ ಅಂದರೆ ನಮಗೆ ಕೂದಲು ಡ್ರೈನೆಸ್ ಆಗೋದು, ಬಾಚೋವಾಗ ಸಿಕ್ ಸಿಕ್ ಆಗೋದು, ಇಷ್ಟೊಂದು ಕೂದಲು ಉದುರೋದಾಗೋದು. ಸೊ ಕೂದಲು ಸಾಫ್ಟ್ ಆ್ಯಂಡ್ ಸ್ಮೂತ್ ಆದಾಗ ನಮ್ಮ ಕೂದಲು ಆಟೋಮೆಟಿಕಲಿ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಕೂದಲು ಉದುರೋದು ಸ್ಟಾಪ್ ಆಗುತ್ತೆ, ಆ್ಯಂಡ್ ಸಿಕ್ಕು ಕೂಡ ಇರೋದಿಲ್ಲ, ಮ್ಯಾನೇಜಬಲ್ ಕೂಡ ಆಗಿರುತ್ತೆ. ಸೊ ಈ ರೆಮಿಡಿ ಮಾಡೋದಕ್ಕೆ ನಮಗೆ ಫಸ್ಟ್ ನಾನು ಗ್ರೀನ್ ಟೀ ಬೇಕು ಅಂತ ಹೇಳಿದ್ದೆ. ಸೊ ಗ್ರೀನ್ ಟೀ ಬ್ಯಾಗ್ ಯೂಸ್ ಮಾಡಿ ಫಸ್ಟ್ ಆಫ್ ಆಲ್ ನೀವು ನೀರನ್ನು
ನೀರನ್ನ ಪಾತ್ರೆಗೆ ಹಾಕೊಂಡು ಒಂದ್ ಗ್ಲಾಸ್ ನೀರನ್ನ ನೀವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಒಂದ್ ಗ್ಲಾಸ್ ನೀರನ್ನ ಹಾಕೊಂಡು ಅದನ್ನ ಕುದಿಯೋದಿಕ್ಕೆ ಬಿಡಿ. ತುಂಬಾ ಕೊತ ಕೊತ ಅಂತ ಕುದಿಯೋದು ಬೇಡ, ಸ್ವಲ್ಪ ಬಬಲ್ಸ್ ಬಂದ್ರೆ ಸಾಕು, ಅಲ್ಲಿವರೆಗೂ ಬಿಡಿ. ಆ್ಯಂಡ್ ಇದನ್ನ ಆಫ್ ಮಾಡಿ ಒಂದ್ ಗ್ಲಾಸಿಗೆ ಹಾಕೊಂಡು ಒಂದು ಗ್ರೀನ್ ಟೀ ಬ್ಯಾಗ್ ಅನ್ನ ತಗೊಳ್ಳಿ. ಅಕಸ್ಮಾತ್ ಗ್ರೀನ್ ಟೀ ಬ್ಯಾಗ್ ಇಲ್ಲ, ನಮ್ಮ ಹತ್ರ ಗ್ರೀನ್ ಟೀ ಪೌಡರ್ ಇದೆ ಅಂದ್ರೆ ಅದನ್ನ ನೀವು ನೀರು ಕುದಿತಿರುತ್ತಲ್ಲ ಅವಾಗ ಹಾಕ್ಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ ವರೆಗೂ ಬಿಟ್ಟು ಆಮೇಲೆ ಅದನ್ನ ಆಫ್ ಮಾಡಿ. ನೆಕ್ಸ್ಟ್ ಇದು ಗ್ರೀನ್ ಟೀ ಬ್ಯಾಗ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನ ನಾನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಹೀಗೆ ಬಿಟ್ಬಿಡ್ತೀನಿ. ಸೊ ಇದು ನಮ್ಮ ಫಸ್ಟ್ ರೆಮಿಡಿ, ಇದನ್ನ ಬೇಕಾದ್ರೂ ಹೀಗೆ ಮಾಡ್ಕೋಬಹುದು. ಈಗ ಇದರಿಂದ ನಾವು ಸೀರಮ್ ಕೂಡ ಮಾಡ್ಕೋಬಹುದು. ಸೀರಮ್ ಹೇಗೆ ಅಂದ್ರೆ, ಒಂದ್ ಬೌಲ್ ತಗೊಳ್ಳಿ, ಒಂದ್ ಬೌಲಿಗೆ ಒಂದ್ 4 ಸ್ಪೂನ್ ಅಷ್ಟು ನೀವು ಗ್ರೀನ್ ಟೀ ಮಾಡ್ಕೊಂಡಿದ್ರಲ್ಲ ಅದನ್ನ ಹಾಕೊಳ್ಳಿ. ಇನ್ನು ಉಳಿದಿದ್ದು ನೀವು ಕೂದಲಿಗೂ ಕೂಡ ಅಪ್ಲೈ ಮಾಡ್ಬೋದು, ಅಥವಾ ನೀವು ಕುಡಿಯಲೂಬಹುದು. ತುಂಬಾ ಒಳ್ಳೆದು ಹೆಲ್ತಿಗೆ, ಅಂಡ್ ವೆಯ್ಟ್ ಲಾಸಿಗೂ ಕೂಡ ತುಂಬಾ ಒಳ್ಳೆದು. ನೆಕ್ಸ್ಟ್ ಈಗ ಇದಕ್ಕೆ ನಾವು ಆಲೋವೆರಾ ಜೆಲ್ ಆ್ಯಡ್ ಮಾಡ್ತಿದ್ದೀವಿ. ಇದೊಂದು ಒಂದು 3-4 ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಆ್ಯಡ್ ಮಾಡಿ. ಯಾವ ಬ್ರ್ಯಾಂಡ್ ಆದರೂ ಓಕೆ, ನಿಮಗೆ ಮನೆಯಲ್ಲೇ ಆಲೋವೆರಾ ಪ್ಲಾಂಟ್ ಬೆಳೀತಾ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಲೋವೆರಾ ಜೆಲ್ ಹಾಕಿದಾಗ ಇದು ಸೀರಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇದನ್ನು ನೀವು ನಿಮ್ಮ ಆಯಿಲಿ ಹೇರ್ಗಾದರೂ ಅಪ್ಲೈ ಮಾಡ್ಬೋದು, ಅಥವಾ ಆಯಿಲ್ ಅಪ್ಲೈ ಮಾಡಿಲ್ಲ ಹಾಗೆ ಡ್ರೈ ಇದೆ ಹೇರ್ ಅಂದರೂ ಕೂಡ ಅಪ್ಲೈ ಮಾಡಬಹುದು. ಇದನ್ನು ಅಪ್ಲೈ ಮಾಡಿ ಹೇರ್ ರೂಟ್ಸ್ ಮೇನ್ ಕಾನ್ಸಂಟ್ರೇಟ್ ಮಾಡಿ, ಆ್ಯಂಡ್ ಹೇರ್ ರೂಟ್ಸ್ ಮೇಲೆ ಈ ಸೇರಮ್ನ ಅಪ್ಲೈ ಮಾಡಿ, ಜೊತೆಗೆ ಹೇರ್ ಲೆಂತ್ಗೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ನಾನು ಗ್ರೀನ್ ಟೀ ಜಸ್ಟ್ ಲಿಕ್ವಿಡ್ ಹೇಳಿದ್ನಲ್ಲ, ಅದನ್ನು ನೀವು ಡೈರೆಕ್ಟ್ಲಿ ತಲೆ ಮೇಲೆ ಹೀಗೆ ಸುರ್ಕೊಳ್ಳಬಹುದು. ಇಲ್ಲ ಆಗಲ್ಲ ಅಂದರೆ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಇದನ್ನು ಸ್ಪ್ರೇ ಮಾಡ್ಕೋಬಹುದು ಫುಲ್ ಹೇರ್ಗೆ ಆ್ಯಂಡ್ ಹೇರ್ ರೂಟ್ಸ್ಗೆ. ಇಲ್ಲ ಅಂದರೆ ಒಂದು ಕಾಟನ್ ಹೆಲ್ಪಿಂದ ಡಿಪ್ ಮಾಡಿ ಆ್ಯಂಡ್ ನಿಮ್ಮ ಹೇರ್ ರೂಟ್ಸ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಸೊ ಯಾವ ರೀತಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಮಾಡಿ 30 to 1 hour ಇದನ್ನು ಬಿಡಲೇಬೇಕಾಗುತ್ತೆ. ನಿಮಗೆ ಟೈಮ್ ಇದ್ರೆ 1 hour ವರೆಗೂ ಬಿಡಿ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 30 minutes ವರೆಗೂ ಬಿಡಿ. ಇದಾದ್ಮೇಲೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಪ್ರತಿ ಸಲ ನೀವು ಹೇರ್ ವಾಶ್ ಅಂದರೆ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಇದನ್ನು 30 minutes ಅಥವಾ 1 hour ಮುಂಚೆ ಅಪ್ಲೈ ಮಾಡಿಕೊಂಡು ಹೀಗೆ ಬಿಟ್ಟು ಆಮೇಲೆ ನಿಮಗೆ ಯಾವ್ದು ಶಾಂಪು ಸೂಟ್ ಆಗುತ್ತಲ್ಲ ಆ ಶಾಂಪೂನ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ, ನೀವು ವಾರಕ್ಕೆ 1 ಸಲ ಅಥವಾ 2 ಸಲ ತಲೆ ಸ್ನಾನ ಮಾಡ್ತಿರಲ್ಲ ಅಥವಾ 3 ಸಲ ಮಾಡ್ತಿರಲ್ಲ, ಸೊ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಬೆಸ್ಟ್ ಅಂದರೆ ನೀವು ವಾರಕ್ಕೆ 1 ಸಲ ಮಾಡೋಕ್ಕೆ ಹೋಗ್ಬಿಡಿ ತಲೆ ಸ್ನಾನ, ವಾರಕ್ಕೆ 2 ಸಲ ಅಥವಾ 3 ಸಲ ಮಾಡಿ. ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಮ್ಯಾನೇಜಬಲ್ ಆಗಿರುತ್ತೆ, ಆ್ಯಂಡ್ ಕೂದಲು ಹೇರ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಸೊ ಈ ರೀತಿ ಮಾಡಿ ಆ್ಯಂಡ್ ಹೇರ್ ವಾಶ್ ಮಾಡ್ಕೊಳ್ಳಿ. ಇದು ಒನ್ ರೆಮಿಡಿ ಆಯಿತು. ಈಗ ಸೆಕೆಂಡ್ ರೆಮಿಡಿ, ನಮಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ತುಂಬಾನೇ ತುಂಬ ಸಿಂಪಲ್, ಇದರಲ್ಲೂ ಕೂಡ ನಾನು ಸೀರಮ್ ಕೂಡ ಹೇಳ್ತೀನಿ, ಇದನ್ನು ಕೂಡ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ತಗೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ. ನಾನು ಕೈಯಿಂದನೇ ಕಟ್ ಮಾಡ್ಕೋತಾ ಇದ್ದೀನಿ, ನನಗೆ ಇಷ್ಟ ಆಗುತ್ತೆ ಕೈಯಿಂದ ಕಟ್ ಮಾಡ್ಕೊಳ್ಳೋದು. ಆ್ಯಂಡ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಳ್ಳಿ. ಬಟ್ ಯೂಸ್ ಮಾಡೋಕ್ಕೂ ಮುಂಚೆ ವಾಶ್ ಮಾಡ್ಕೊಳ್ಳಿ, ನಾನು ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡಿ. ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಗ್ರೈಂಡ್ ಆಗಿದ್ದಾದ್ಮೇಲೆ ಆ್ಯಂಡ್ ಓಪನ್ ಮಾಡಿ ನಿಮಗೆ ಫೈನ್ ಪೇಸ್ಟ್ ಆಗುತ್ತೆ. ಅಲ್ಲಿ ತುಂಬ ಫೈನ್ ಪೇಸ್ಟ್ ಆಗೋದಿಲ್ಲ ಕೊತ್ತಂಬರಿ, ಸೊ ಸ್ವಲ್ಪ ತರಿ ತರಿ ಆಗಿರುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಹೇರ್ಗೆ ಒಂದು ಮಾಸ್ಕ್ ರೀತಿಲಿ ಅಪ್ಲೈ ಮಾಡ್ಕೋಬಹುದು. ಓಕೆ, ಅಥವಾ ನಿಮಗದು ಎಲೆ ಎಲೆ ಕೂದಲು ಹಾಗೆ ಕೂತ್ಕೊಳ್ಳುತ್ತೆ ಆಗಲ್ಲ ಅನ್ನೋರಾಗಿದ್ದರೆ ಇದನ್ನು ನೀವು ಫಿಲ್ಟರ್ ಮಾಡಿಕೊಂಡು ಇದ್ರ ಜ್ಯೂಸ್ ಕೂಡ ನೀವು ತಕ್ಕೋಬಹುದು. ಜ್ಯೂಸ್ನ ತಕ್ಕೊಂಡು ನೀವು ಮತ್ತೆ ಬೇಕಿದ್ರೆ ಟೋನರ್ ಥರ ಯೂಸ್ ಮಾಡಿ, ಅಥವಾ ಕಾಟನ್ ಒಂದು ಪ್ಯಾಡ್ ಕಾಟನ್ ಬಾಲ್ ಹೆಲ್ಪಿಂದ ನಿಮ್ಮ ರೂಟ್ಸ್ ಮೇಲೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ಆ್ಯಂಡ್ ಇದನ್ನು ನೀವು ಹಾಗೆ ತಲೆ ಮೇಲೆ ಕೂಡ ಸುರ್ಕೋಬಹುದು ಸ್ನಾನಕ್ಕೂ ಮುಂಚೆ. ಹಾಗೆ ಬಿಡ್ಕೋತೀವಿ ಅಂತ ಅಂದರೆ ಬಿಟ್ಕೊಳ್ಳಿ, ಇಲ್ಲಾಂದರೆ ಅಪ್ಲೈ ಮಾಡಿಕೊಂಡು ನೀವು ಹಾಗೆ ಬಿಡ್ಬೋದು. ಇದು ಕೂಡ 30 to 1 hour ವರೆಗೂ ನೀವು ಬಿಡಲೇಬೇಕಾಗುತ್ತೆ. 30 minutes to 1 hour ವರೆಗೂ ನಿಮ್ಮ ಕೂದಲ ಮೇಲೆ ಹಾಗೆ ಇರಬೇಕಿದು. ನೆಕ್ಸ್ಟ್ ಈಗ ಸೀರಮ್ ಯಾವ ರೀತಿ ಮಾಡ್ಕೊಳ್ಳೋದು, ಇದನ್ನು ಅಷ್ಟೇ. ಜಸ್ಟ್ ನೀವು ಇದರ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕೆ ನೀವು ಆಲೋವೆರಾ ಜೆಲ್ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ನಿಮ್ಮ ಸೀರಮ್ ರೆಡಿ ಇದೆ. ನೀವು ಅಕಸ್ಮಾತ್ ಇದನ್ನು ನಾವು ಟೋನರ್ ಥರ ಯೂಸ್ ಮಾಡಲ್ಲ, ಹಾಗೆ ತಲೆ ಮೇಲೆ ಹಾಕ್ಕೋತೀವಿ, ನಮಗೆ ಎಲೆ ಪೂರ್ತಿ ತಲೆ ಮೇಲೆ ಹಾಕ್ಕೋತೀವಿ, ತಲೆಗೆ ಹಚ್ಕೋತೀವಿ ಅನ್ನೋ ಆಗಿದ್ರೆ ನಾನು ಇಲ್ಲಿ ಮಾಡಿದ್ದೀನಲ್ಲ, ಸೊ ಅದೇ ರೀತಿ ಮಾಡಿ. ನಾನು ಗ್ರೈಂಡ್ ಮಾಡಿದ್ದೀನಿ, ಅದನ್ನು ನಾನು ಫಿಲ್ಟರ್ ಮಾಡ್ಕೊಂಡಿಲ್ಲ, ಅದಕ್ಕೇ ಡೈರೆಕ್ಟಾಗಿ ನಾನು ಆಲೋವೆರಾ ಜೆಲ್ ಹಾಕಿದ್ದೀನಿ ಆ್ಯಂಡ್ ಆಲೋವೆರಾ ಜೆಲ್ ಹಾಕಿ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ಕೋತೀನಿ. ಸೊ ಇಷ್ಟು
ಈ ಎರಡೂ ರೆಮಿಡಿಯಲ್ಲಿ ಯಾವುದಾದ್ರೂ ಒಂದನ್ನ ನೀವು ಅಪ್ಲೈ ಮಾಡಬಹುದು. ಎರಡೂ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು, ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಕೊತ್ತಂಬರಿ ಇದೆಯಲ್ಲ, ನಿಮ್ಮ ಕೂದಲು ಬಾಳ್ನೆಸ್ನ ಹೋಗ್ಲಾಡ್ಸೋದಕ್ಕೆ ತುಂಬಾ ಸಖತ್ತಾಗಿ ವರ್ಕ್ ಮಾಡುತ್ತೆ. ರಾಮ ಬಾಣ ಅಂತ ಹೇಳ್ತೀನಿ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. 1 ಮಂತ್ ನೀವು ಇದನ್ನ ಅಪ್ಲೈ ಮಾಡಿ ನೋಡಿ, ಆಮೇಲೆ ನಿಮ್ಮ ಬಾಳ್ಡಾಗಿರೋ ಜಾಗ ಇರುತ್ತಲ್ಲ, ಪ್ಯಾಚ್ 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 ಇರುತ್ತಲ್ಲ, ಸೊ ಆ ಜಾಗದಲ್ಲಿ ಕೂದಲು ಬೆಳೆಯೋದನ್ನ ನೀವು ನೋಟಿಸ್ ಮಾಡ್ತೀರಾ? ಯಾರಿಗೆಲ್ಲ ಕೂದಲು ಕಂಪ್ಲೀಟ್ಲಿ ಬಾಳ್ಡಾಗಿದೆ, ಕೂದಲು ಉದುರೋಗಿದೆ ಅಂತ ಅನ್ನೋರು, ಇದನ್ನ ರೆಗ್ಯುಲರ್ ಆಗಿ 3 ಮಂತ್ಸ್ ನೀವು ಯೂಸ್ ಮಾಡಿ ನಿಮ್ಮ ಹೇರ್ ಗ್ರೋತ್ ಆಗೋದನ್ನ ನೀವು ನೋಟಿಸ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ಕೂದಲು ಉದ್ದ ಕೂಡ ಬೆಳೆಯುತ್ತೆ, ಅಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಕೊತ್ತಂಬರಿ ಅಥವಾ ಗ್ರೀನ್ ಟೀ. ತುಂಬ ಜನ ಎರಡು ಮಿಕ್ಸ್ ಮಾಡ್ಬೋದಾ ಅಂತ ಕೇಳ್ತೀರಾ, ಸೊ ಎರಡು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಗ್ರೀನ್ ಟೀದು ಸಪ್ರೇಟ್ ರೆಮಿಡಿ, ಆ್ಯಂಡ್ ಕೊತ್ತಂಬರಿ ಸೊಪ್ಪಿಂದು ಸಪ್ರೇಟ್ ರೆಮಿಡಿ, ಸೊ ನೀವು ಸಪ್ರೇಟ್ ಆಗಿ ಯೂಸ್ ಮಾಡಬಹುದು. ಅದೇ ಒಂದ್ಸಲ ಗ್ರೀನ್ ಟೀ ಯೂಸ್ ಮಾಡಿ ಇನ್ನೊಂದ್ಸಲ ನೀವು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಬಹುದು. ಇದನ್ನ ಟೋನರ್ ತರನು ಯೂಸ್ ಮಾಡಬಹುದು, ಅಥವಾ ಸೀರಮ್ ತರನು ಯೂಸ್ ಮಾಡಬಹುದು, ಹೇರ್ ಪ್ಯಾಕ್ ತರನು ಯೂಸ್ ಮಾಡಬಹುದು. ಇದು ತುಂಬಾನೇ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನಿಮಗೆ ಫಾಸ್ಟ್ ಹೇರ್ ಗ್ರೋತ್ ಬೇಕು ಆ್ಯಂಡ್ ಫಾಸ್ಟ್ ಹೇರ್ ಲಾಸ್ ಕಡಿಮೆ ಆಗಬೇಕು, ಬಾಳ್ನೆಸ್ ಎಲ್ಲ ಹೋಗಬೇಕು ಅನ್ನೋ ಆಗಿದ್ರೆ ಈ ರೆಮಿಡೀಸ್ನ ಟ್ರೈ ಮಾಡಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಮತ್ತೆ ಇದೇ ರೀತಿಯ ಒಳ್ಳೆ ಒಳ್ಳೆಯ ವಂಡರ್ಫುಲ್ ವೀಡಿಯೋದಿಗೆ ನಾನು ನಿಮಗೆ ಸಿಗ್ತೀನಿ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರಿ ಎಲ್ಲರನ್ನು ಚೆನ್ನಾಗಿರ್ತೀರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.